ನಾನೀಗ ಮನ್ಸ್ ಬಿಚ್ಚಿ ಮಾತಾಡಕ್ಕಾಗೋದು ನಿಮ್ಮ ಹತ್ರ ಮಾತ್ರ. ನನ್ನೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ಳೋದು ನೀವೊಬ್ರೆ ಅಂಕಲ್, ನೀವೊಬ್ರೆ. ನನ್ನ ನೀವು ನೋಡಿದ್ದು ಒಂದೆರಡು ಸರಿ ಅಷ್ಟೇ, ಆದ್ರೂ ನೀವು ನನ್ನ ತುಂಬಾ ಒಳ್ಳೆ ಹುಡುಗ ಅಂತಿದ್ರಿ. ಅಷ್ಟೆಲ್ಲ ರಾಧ ಅಂತ ಆದ್ರು ನೀವು ನಿಮ್ಮ ಮಗಳನ್ನ ನನಗ್ ಕೊಟ್ಟು ಮದುವೆ ಮಾಡಿದ್ರಿ. ನನ್ ಮೇಲೆ ಅದೆಷ್ಟು ನಂಬಿಕೆ ಅಂಕಲ್, ಅದೆಷ್ಟು ಆ ನಂಬಿಕೆ ನಾನು ಉಳಿಸ್ಕೋತೀನಿ ಅಂಕಲ್, ನಿಜವಾಗ್ಲೂ ಉಳಿಸ್ಕೋತೀನಿ, ಪ್ರಾಮಿಸ್. ಗೊತ್ತಿರ್ಲಿಲ್ಲ ಅಂಕಲ್, ಸೀರಿಯಸ್ಲಿ ಪ್ರಾಮಿಸ್. ಮೊದಲನಿಗೂ ನಮ್ಮಮ್ಮನಿಗೂ ಆಗಲ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ಅಂಕಲ್. ನಿಮ್ಮ ಮಗಳು ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋ ತರ ನಾನ್ ಮಾಡ್ತೀನಿ ಅಂಕಲ್, ನಾನ್ ಮಾಡ್ತೀನಿ. ನಾನು ಮೊದಲನ ತುಂಬಾ ಅಪ್ಪ, ನನಗೆ ನಾಟಕ ಮಾಡೋರ್ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಾನು ತುಂಬಾ ಚೆನ್ನಾಗ್ ನೋಡಿದ್ದೀನಿ ಅಪ್ಪ, ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನೆಲ್ಲ ನಾಟಕ ಮಾಡ್ತಾರೆ. ಆದ್ರೆ ಈ ಮನುಷ್ಯ ಇದನ್ನಲ್ಲ, ಇವನ್ ಜೀವನನೇ ಒಂದು ನಾಟಕ. ಸ್ವಂತಿಕೆ ಅನ್ನೋದು ಇಲ್ಲ ಅಪ್ಪ ಇವನ್ಗೆ. ಪ್ರೀತಿಲೂ ನಾಟಕ, ಮದ್ವೆಲೂ ನಾಟಕ, ಮನೇಲೂ ನಾಟಕ, ಈಗ ಇನ್ ಮುಂದೇನು ಅದನ್ನೇ ಮಾಡ್ತಾ ಇದ್ದಾನೆ. ಏನು, ನಾನು ಈ ಸೀನ್ಗಳನ್ನೆಲ್ಲ ನೋಡ್ಬಿಟ್ಟು ಎಂತ ಒಳ್ಳೆ ಮನುಷ್ಯ, ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಕರ್ಪೂರದ ಗೊಂಬೆ ತರ ಕರ್ಗೋಗಿ ತಪ್ಪಾಯ್ತು, ಇನ್ ಮುಂದೆ ಇಬ್ರು ಖುಷಿ ಖುಷಿಯಾಗಿ ಬಾಳನ ಅಂತ ಹೇಳ್ಬಿಡ್ತೀನಿ ಅನ್ಕೊಂಡಿದ್ದಾನೆ. ಹಾಗೆಲ್ಲ ಏನೂ ಇಲ್ಲ ಅಪ್ಪ, ನಾನು ನಿನ್ ಜೊತೆ ಮಾತಾಡ್ತಾ ಇರೋದು. ಇವನ್ನ ಮಾತ್ರ ನಂಬೇಡಪ್ಪ ನೀನು, ಇವನ ನಂಬಿ ಕುತ್ಕೆಗೆ ಇದನ್ ಕಟ್ಸಿದ್ಯಲ್ಲ ಸಾಕು ಅಪ್ಪ, ಅಷ್ಟೇ ಸಾಕು. ಮತ್ತೆ ಮತ್ತೆ ಇವನನ್ನ ನಂಬಿ ಮೋಸ ಹೋಗ್ಬೇಡ ಅಪ್ಪ. ಗೊತ್ತಿಲ್ಲ ಅಪ್ಪ ಇವನ್ಗೆ ನಿಜವಾದ ಪ್ರೀತಿ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೀನನ್ನ ತುಂಬಾ ತಪ್ಪ ತಿಳ್ಕೊಂಡಿದ್ಯ. ನಾನ್ ನಿನಗೆ ಸುಳ್ಳು ಹೇಳಿರೋದು ನಿಜ, ಆದ್ರೆ 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 ಯಾವತ್ತೂ ಮೋಸ ಮಾಡಿಲ್ಲ. ನನಗೆ ಮೋಸ ಮಾಡೋದು ನನ್ನ ಉದ್ದೇಶ ಆಗಿದ್ರೆ ನಿಮ್ಮಪ್ಪ ಹೇಳಿದ ತಕ್ಷಣ ನಾನು ನಿನಗೆ ತಾಳಿ ಕಟ್ತಾ ಇರಲಿಲ್ಲ. ನಮ್ಮಮ್ಮನ್ನ ನಾನು ಯಾವತ್ತೂ ಎದುರಾಕೋತಿರ್ಲಿಲ್ಲ. ಸಾಕು, ಇವನ್ಗೆ ಇಲ್ಲಿಂದ ಹೋಗಕ್ಕೆ ಹೇಳು, ಹೋಗಕ್ಕೆ ಹೇಳಪ್ಪ, ಹೊರಟೋಗಿ ಇಲ್ಲಿಂದ ಹೋಗು. ಮಂಗ್ಲಾ, ನೀನ್ ದುರ್ಬುದ್ಧಿ ಕೊನೆನೇ ಇಲ್ವಾ? ಎಷ್ಟು ಸಲ ಹೇಳಿದ್ರು ಆಗಿರೋ ರಾಘವನ್ ಮದುವೆನ ಮುರಿಯೋ ಅಷ್ಟೇ ಮಾಡ್ತೀಯಲ್ಲ ಮಂಗ್ಲಾ. ಅಲ್ಲ, ಪಾಪ ರಾಘವನ್ ಹೆಂಡತಿಗೂ ನಮ್ಮ ಅಮೃತಗೂ ಒಂದೇ ವಯಸ್ಸಿರ್ಬೋದು. ನೀನೀಗ ಯೋಚನೆ ಮಾಡಿದ್ರೆ ಅವಳ ಜೀವನ ಹಾಳಾಗಲ್ವಾ? ಅಮೃತಂಗೆ ರಾಘವ ಅಲ್ದಿದ್ರೆ ಬೇರೆ 100 ಜನ ಹುಡುಗರು ಸಿಗ್ತಾರೆ, ಆದ್ರೆ ಪಾಪ ಆ ಹುಡುಗಿ ಮನ್ಸಾರೆ ರಾಘವನ್ನ ಮೆಚ್ಚಿ ಮದುವೆ ಆಗಿದ್ದಾಳೆ. ಅವಳೇನಾದ್ರೂ ಅವನಿಂದ ದೂರ ಆದ್ರೆ ಅವನನ್ನ ಮರೆಯಕ್ಕೂ ಆಗದೆ ಜೀವನದಲ್ಲಿ ಬೇರೆ ಮದುವೆನೂ ಆಗೋಕ್ಕಾಗದೆ ಎಷ್ಟು ಕಷ್ಟಪಡ್ತಾಳೆ. ಆ ಪಾಪ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸಾಕು, ಸುಮ್ಮನೆ ಇರಿ,
ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಅವಳು ನನ್ನ ಮಗಳು ವಯಸ್ಸಿನವಳೆ ಆಗಿರ್ಬೋದು, ಆದ್ರೆ ನನ್ನ ಮಗಳಲ್ವಲ್ಲ. ಬೀದಿಲ್ ಹೋಗೋರ್ಗೆಲ್ಲ ಕರುಣೆ ತೋರಿಸ್ತಾ ಕೂತ್ಕೊಳಕಾಗತ್ತಾ? ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗಳ ಬದುಕ ನೆಕ್ಕಿತ್ಕೊಂಡಿರೋಳವಳು, ಅದಕ್ ಸರಿಯಾದ ಪಾಠನ ಕಲಿಸ್ತೀನಿ ಅವಳಿಗೆ. ಈ ತರ ನಾನು ಒಬ್ಬಳೇ ಯೋಚನೆ ಮಾಡ್ತಿದ್ದೀನಿ ಅನ್ಕೊಂಡ್ರ? ನಮ್ಮಮ್ಮನು ಅವಳನ್ನ ಸೊಸೆ ಅಂತ ಸ್ವೀಕರಿಸೋದಿಲ್ಲ. ಅವಳನ್ನ ಹೇಗ ಮನೆಯಿಂದ ಹೊರಗಾಕ್ಬೇಕು ಅಂತ ಯೋಚಿಸ್ತಾ ಇರ್ತಾಳೆ. ನಮ್ಮಮ್ಮ ತನ್ನನ್ನ ಕಷ್ಟಕ್ಕೆ ಸಿಕ್ಕಾಕ್ಸಿರೋರ್ನ, ಅವಮಾನ ಮಾಡಿರೋರ್ನ ಅಷ್ಟು ಸುಲಭವಾಗಿ ಬಿಡೋ ಜಾಯ್ಮಾನ್ದವಳೆ ಅಲ್ಲ. ನಿಮ್ಮ ಅತ್ತೆ ಬಗ್ಗೆ ನಿಮಗೆ ಚೆನ್ನಾಗ್ ಗೊತ್ತು. ಆ ಮೃದುಲ ಕೊಟ್ಟಿರೋ ಏಟು ಬಲವಾಗಿತ್ತು, ಆದ್ರೆ ನಮ್ಮಮ್ಮ ತಿರುಗೇಟ್ಕೊಡೋದು ಇನ್ನೂ ಬಲವಾಗಿರುತ್ತೆ. ಆ ಏಟಿನ ನೋವು ಅದಕ್ಕಿಂತ ಬಲವಾಗಿರುತ್ತೆ. ಅದು ಅಲ್ದೆ ನಾನ್ ಬೇರೆ ಹೇಳ್ ಬಂದಿದ್ದೀನಲ್ಲ, ಕಸ್ತೂರಿ ನಿವಾಸ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುತ್ತಾ ನೋಡ್ತೀನಿ ಅಂತ. ಆ ಮಾತು ನಮ್ಮಮ್ಮನ್ ಕಿವಿಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಗುಯ್ ಅಂತಿರುತ್ತೆ. ಅದನ್ನ ತಡ್ಕೊಳಕಾಗ್ದೆ ನಮ್ಮಮ್ಮ ಸಂಪೂರ್ಣವಾಗಿ ನನ್ ಕಡೆಗೆ ನಿಲ್ತಾಳೆ. ನಮ್ಮಮ್ಮ ಒಬ್ಳು ನನ್ ಹಿಂದೆ ನಿಂತ್ರೆ ಮುಗೀತು. ಆ ಮೃದುಲನ ಆ ಮನೆ ಬಿಟ್ಟು ಓಡ್ಸೋಕೆ ಬೀದಿ ನಾಯಿ ಹಾರಾಟ ಏನಿದ್ರು ಬೀದಿಲಷ್ಟೇ. ಹುಲಿ ಬೋನೊಳಗಡೆ ನಾಯಿ ಬಂದ್ರೆ ಹುಲಿ ಬಿಡತ್ತಾ? ನಾಯಿ ಬದುಕತ್ತಾ? ನಾಯಿ ಮನೆಯೊಳಗ್ ನುಗ್ಗಕ್ ನೋಡಿದ್ರೆ ಹುಲಿ ಸುಮ್ನೆ ಇರತ್ತಾ? ನಮ್ಮಮ್ಮ ಹುಲಿ ಕಣ್ರಿ, ಹುಲಿ ನೋಡ್ತಾ ಇರಿ. ನಮ್ಮಮ್ಮ ಬೀದಿ ನಾಯಿನ ಹೇಗ್ ಬೇಟೆ ಆಡ್ತಾರೆ ಅಂತ ನೋಡ್ತೀರಿ. ಸಾಕಪ್ಪ, ಈ ಲೈಫೇ ಸಾಕು. ಆ ಮನೇಲಿರೋ ರೂಲ್ಸು, ಆ ಹೆಂಗ್ಸು, ರಾಘವ್ ಎಲ್ಲ ಸಾಕು. ನೀನ್ ಬೇಕು ಅಪ್ಪ, ನೀನ್ ಬೇಕು. ಇದರಲ್ಲಿ ಒಂದು ಸಮಾಧಾನ ಏನಂದ್ರೆ, ರಾಘವ್ ಅವ್ರ ತಂದೆ ತುಂಬಾನೇ ಒಳ್ಳೆಯವರು. ನನ್ಗೆ ಅವ್ರೊಳಗಡೆ ನೀನೇ ಕಾಣಿಸ್ತೀಯ ಅಪ್ಪ, ನೀನ್ ಕಾಣಿಸ್ತೀಯ. ಮಾತ್ ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಮನೇಲಿದ್ದೀನಿ. ಇಲ್ಲ ಅಂತಿದ್ರೆ ಆಕಾಶ ಭೂಮಿ ಒಂದಾಗಿದ್ರು ನನ್ನ ಮನೆಗೆ ಹೋಗ್ತಾ ಇರ್ಲಿಲ್ಲ ಅಪ್ಪ. ಆ ನರಕದಲ್ಲಿ ನಾನಂತೂ ಇರ್ತಾ ಇರ್ಲಿಲ್ಲ. ನೋಡು, ನೀನು ಬೇಗ ಹುಷಾರಾಗ್ಬಿಡು. ನಾವಿಬ್ರು ನಮ್ಮನೆ ನಮ್ಮನೆಗೆ ಹೋಗಿ ಖುಷಿಯಾಗಿದ್ಬಿಡೋಣ. ಯಾರ ಸಮಸ್ಯೆನೂ ನಮಗ್ ಬೇಡ ಅಪ್ಪ. ಬರ್ಲಾ, ಹುಷಾರು.